ಮತ್ತೊಮ್ಮೆ ವೈವಿಧ್ಯ ಬುಟೀಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಔಟ್ ಮ್ಯಾಚ್, ಅಂದ್ರೆ ಸೀರೆಗೂ ಬ್ಲೌಸ್ಗೂ ಸಂಬಂಧನೆ ಇಲ್ದಿರ ಕಾಂಟ್ರಾಸ್ಟ್ ಅಲ್ಲಿ ಸೀರೆಗೆ ಬ್ಲೌಸ್ ಹಾಕ್ತಾ ಇರೋದು ಟ್ರೆಂಡ್ ಅಲ್ಲಿದೆ. ಈಗ ಅದೇ ರೀತಿ ಬರ್ತಾ ಇರೋದನ್ನು ಸ್ಯಾರೀಸ್ ಹಂಗೆ ಬರ್ತಾ ಇದೆ ನೋಡಿ. ಇದು ಸೀರೆ ಕಲರ್, ಇದು ಬ್ಲೌಸ್. ಸೊ ಇದಕ್ಕೆ ಕೆಲವರಿಗೆ ಇಷ್ಟ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಸೀರೆ ನಲ್ಲಿ ಬ್ಲೌಸ್ ಗೆ ಕಾಂಬಿನೇಷನ್ ಏನು ಇಲ್ಲ, ಮ್ಯಾಚಿಂಗ್ ಇಲ್ಲ, ಹೆಂಗ್ ಹಾಕೋದು ಅನ್ನೋ ತರ ಅವ್ರಿಗೆ ಫೀಲ್ ಇದೆ. ಸೊ ನಾನೇನ್ ಮಾಡಿದೆ, ಸೀರೆ ನಲ್ಲಿ ಕುಚ್ ಅಂತ ಹಾಕ್ತೀವಿ ನಾವು, ಟ್ಯಾಸಲ್ಸ್ ಮಾಡ್ತೀವಿ, ಅದನ್ನ ಬ್ಲೌಸ್ ಕಲರ್ ದಾರ ಹಾಕಿ ಸೀರೆ ನಲ್ಲಿ ಒಂದ್ ಕಲರ್ ಬ್ಲೌಸ್ ಕಲರ್ ಇದೆ ಅಂತ ಅನ್ನೋ ತರ ಮಾಡಿದೀನಿ. ಈಗ ಕಸ್ಟಮರ್ ಸ್ವಲ್ಪ ಸಮಾಧಾನ, ಹಾ ಓಕೆ ಫೈನ್, ಬ್ಲೌಸ್ ಅಲ್ಲಿ ಇರೋ ಕಲರ್ ಏನೋ ಒಂಚೂರು ಸೀರೆ ನಲ್ಲಿ ಇದೆ, ನಾನ್ ಸೀರೆ ಉಡ್ಬೋದು ಅಂತ. ಇದು ಅವ್ರಿಗಾದ್ರೆ ಇದೇ ಬ್ಲೌಸ್ ಬೇಕು, ಕಾಂಟ್ರಾಸ್ಟ್ ಬ್ಲೌಸ್ ಇಷ್ಟ, ಆದ್ರೆ ಸೀರೆ ನಲ್ಲಿ ಬ್ಲೌಸ್ ಕಲರೇ ಇಲ್ಲ ಹೆಂಗ್ ಉಡೋದು ಅನ್ನೋದಷ್ಟೇ ಬೇಜಾರಿದ್ದು, ಅದಕ್ಕೊಂದು ರೆಮಿಡಿ ಹುಡುಕಿಟ್ಟಿದೀವಿ. ಓಕೆನಾ, ಬ್ಲೌಸ್ ನ ಸ್ವಲ್ಪ ಮಾಡರ್ನೈಸ್ ಆಗಿ ನೆಟ್ ಕಾಂಬಿನೇಷನ್ ಕೊಟ್ಬಿಟ್ಟು ಅವರಿಗೆ ಪೂರ್ತಿ ಟ್ರಾನ್ಸ್ಪರೆನ್ಸಿ ಇಲ್ಲ ಪೂರ್ತಿ ಮೈ ಕಾಣೋ ತರ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪನೆ ನೆಟ್ ಕೊಟ್ಬಿಟ್ಟು ಫಿನಿಶಿಂಗ್ ಗೋಸ್ಕರ ಪೈಪಿಂಗ್ ಬೀಡಿಂಗ್ ಎರಡು ಕೊಟ್ಟಿದೀನಿ. ಇಲ್ಲೂ ಅಷ್ಟೇ, ಹಿಂದೆ ನೆಟ್ ಪೂರ್ತಿ ಬೇಡ ಅಂದಿದ್ದಕ್ಕೆ ಅವರು ಇಲ್ಲಿ ಬ್ಲೌಸ್ ಮೆಟೀರಿಯಲ್ ಹೆಂಗಿದ್ಯೋ ಹಂಗೆ ಉಳಿಸ್ಕೊಂಡಿದೀನಿ. ಸ್ಲೀವ್ಗೂ ಅಷ್ಟೇ, ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಕೇಳಿದ್ರು ಅಂತ ಟ್ರಾನ್ಸ್ಪರೆನ್ಸಿ ಕೊಟ್ಟಿದೀನಿ. ಬಾರ್ಡರ್ ನ ಹ್ಯಾಸ್ ಇಟ್ ಈಸ್ ಉಳಿಸ್ಕೊಂಡು ಅದಕ್ಕೆ ಇನ್ನೊಂದ್ ಸ್ವಲ್ಪ ಲುಕ್ಗೆ ಸ್ವಲ್ಪ ಬೀಡ್ ವರ್ಕ್ ಮಾಡಿದೀನಿ. ಇದು ಹಾಕೊಂಡಾಗ ತುಂಬಾ ಎಲಿಗೆಂಟ್ ಆಗಿ ತುಂಬಾ ರಿಚ್ ಆಗಿ ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ. ಇದು ಟ್ಯಾಸಲ್ಸ್, ಅವರಿಗೆ ಡೋರಿ ಕಂಪಲ್ಸರಿ ಯೂಸ್ ಟು ಇಟ್ ಆಗ್ಬಿಟ್ಟಿದ್ದಾರೆ, ಹಂಗಾಗಿ ಡೋರಿಗೆ ನೀಟಾಗಿ ಒಂದು ಸುಮ್ಮನೆ ಅದೇ ಬಟ್ಟೆನಲ್ಲೇ ಟ್ಯಾಸಲ್ಸ್ ತರ ಮಾಡಿಬಿಟ್ಟು ಒಂದು ಎರಡು ಮೂರು ಬೀಡ್ಸ್ ಹಾಕಿ ಸ್ವಲ್ಪ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನಮಸ್ಕಾರ.